ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು 2024 ಭಾರತದಲ್ಲಿನ ಟಾಪ್ 10 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನೋಡೋಣ. ನೋಡಿ, ಮೊದಲೇದಾಗಿ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ. ಇದು ಸ್ಥಾಪನೆಯಾಗಿದ್ದು 1981. ವಿಸ್ತೀರ್ಣ 4,400 ಚದರ ಕಿಲೋಮೀಟರ್. ಸ್ಥಳ ಲಡಾಖ್. ಇನ್ನು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಪ್ರಸಿದ್ಧವಾಗಿದೆ. ಇನ್ನು ವಿಶ್ವದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಹೇಮಿಸ್ ರಾಷ್ಟ್ರೀಯ ಉದ್ಯಾನವನ ಕೂಡ ಒಂದು. ಇಲ್ಲಿ ಹಿಮಚಿರತೆಗಳು, ಏಷ್ಯಾಟಿಕ್ ಐಬೆಕ್ಸ್, ಟಿಬೆಟಿಯನ್ ತೋಳ, ಯುರೇಷಿಯನ್ ಕಂದು ಕರಡಿ ಮತ್ತು ಕೆಂಪು ನರಿಗಳಂತಹ ಅಳಿವಿನಂಚಿನಲ್ಲಿರುವ ಸಸ್ತನಿಗಳಿಗೆ ಸುರಕ್ಷಿತ ಪ್ರದೇಶವಾಗಿದೆ. ಇನ್ನು ಎರಡನೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ. ಇದು ಸ್ಥಾಪನೆಯಾಗಿದ್ದು 1981. ವಿಸ್ತೀರ್ಣ 3,162 ಚದರ್ ಕಿಲೋಮೀಟರ್. ಸ್ಥಳ ರಾಜಸ್ಥಾನದ ಥಾರ್ ಮರುಭೂಮಿ. ಭಾರತದ ಎರಡನೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ. ಇದು 20% ಮರಳು ದಿಬ್ಬಗಳನ್ನು ಒಳಗೊಂಡಿದೆ. ಈ ಉದ್ಯಾನವನವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ಹೆಸರುವಾಸಿಯಾಗಿದೆ. ಇನ್ನೋಡಿ, ಮೂರನೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ. ಇದರ ಬಗ್ಗೆ ನೋಡೋದಾದರೆ, ಇದು ಸ್ಥಾಪನೆಯಾಗಿದ್ದು 1989. ವಿಸ್ತೀರ್ಣ 2,390.02 ಚದರ್ ಕಿಲೋಮೀಟರ್. ಸ್ಥಳ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆ. ಈ ಉದ್ಯಾನವನ ಭಾಗೀರಥಿ ನದಿಯ ಮೂಲವಾದ ಗಂಗೋತ್ರಿ ಹಿಮ ನದಿಗೆ ಹೆಸರುವಾಸಿಯಾಗಿದೆ. ಇದು ದಟ್ಟವಾದ ಕೋನಿಪ್ಯಾರಸ್ ಅರಣ್ಯದಿಂದ ಆವೃತವಾಗಿದೆ ಮತ್ತು ಹಿಮ ಚಿರತೆಯ ನೆಲೆಯಾಗಿದೆ. ಯಾವುದು? ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ. ಇನ್ನು ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ನಾಮದಾಪ್ ರಾಷ್ಟ್ರೀಯ ಉದ್ಯಾನವನ. ಇದರ ಬಗ್ಗೆ ನೋಡೋದಾದರೆ, ಇದು ಸ್ಥಾಪನೆಯಾಗಿದ್ದು 1983. ವಿಸ್ತೀರ್ಣ 1,985.2 ಚದರ್ ಕಿಲೋಮೀಟರ್. ಸ್ಥಳ ಅರುಣಾಚಲ ಪ್ರದೇಶ. ಇದು 27 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ವಿಶಿಷ್ಟವಾದ ತಗ್ಗು ಪ್ರದೇಶದ ಮಳೆ ಕಾಡುಗಳಾದ ಮಿಜೋರಾಂ, ಮಣಿಪುರ್, ಕಚ್ಚಿನ ಭಾಗವಾಗಿದೆ. ಇನ್ನು ಐದನೇದಾಗಿ ಕಾಂಗ್ಜಂಡ್ಜೋಂಗ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಇದರ ಸ್ಥಾಪನೆ 1977. ವಿಸ್ತೀರ್ಣ 1,784 ಚದರ್ ಕಿಲೋಮೀಟರ್. ಸ್ಥಳ ಸಿಕ್ಕಿಂ. ನೋಡಿ, ಕಾಂಗ್ಚನ್ಜೋಂಗ ರಾಷ್ಟ್ರೀಯ ಉದ್ಯಾನವನ ಅಥವಾ ಕಾಂಚನಜುಂಗ ಬಯೋಸ್ಫಿಯರ್ ರಿಸರ್ವ್ 2016 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದನ್ನು ಭಾರತದ ಮೊದಲ ಮಿಶ್ರ ಪರಂಪರೆ ತಾಣವೆಂದು ಪರಿಗಣಿಸಲಾಗಿದೆ. ಇನ್ನು ಆರನೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಗುರು ಘಾಸಿದಾಸ್ ಸಂಜಯ್ ಅಥವಾ ಸಂಜಯ್ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಇದರ ಸ್ಥಾಪನೆಯಾಗಿದ್ದು 1981. ವಿಸ್ತೀರ್ಣ 1,440.7 ಚದರ್ ಕಿಲೋಮೀಟರ್. ಸ್ಥಳ ಛತ್ತೀಸ್ಗಢದ ಕೊಯ್ಯರ್ ಜಿಲ್ಲೆ. ಇನ್ನು ನೆಕ್ಸ್ಟ್ ನೋಡಿ, ಏಳನೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಇದು ಸ್ಥಾಪನೆಯಾಗಿದ್ದು 1984. ಇದರ ವಿಸ್ತೀರ್ಣ 1,330.1 ಚದರ್ ಕಿಲೋಮೀಟರ್. ಸ್ಥಳ ಪಶ್ಚಿಮ ಬಂಗಾಳ. ಈ ಉದ್ಯಾನವನವು ಹುಲಿ ಮತ್ತು ಜೀವಗೋಳ ಮೀಸಲುಗಳಿಗೆ ಹೆಸರುವಾಸಿಯಾಗಿದೆ. ಇದು ಬಂಗಾಳದ ಹುಲಿಗಳು, ವೈವಿಧ್ಯಮಯ ಸಸ್ತನಿಗಳು
ಓಪನ್ ಬಿಲ್ ಕೊಕ್ಕರೆಗಳಂತಹ ಪಕ್ಷಿಗಳು ಮತ್ತು ಮೊಸಳೆಗಳು ಸೇರಿದಂತೆ ಸರೀಸೃಪಗಳಿಗೆ ನೆಲೆಯಾಗಿದೆ. 1987 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದು 1989 ಪ್ರಮುಖ ಜೀವಗೋಳ ಮೀಸಲು ಆಗಿದೆ. ಇನ್ನು 8 ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಸ್ಥಾಪನೆ 1975, ವಿಸ್ತೀರ್ಣ 1,258.4 ಚದರ ಕಿಲೋಮೀಟರ್, ಸ್ಥಳ ಛತ್ತೀಸ್ಗಢ. ಈ ಉದ್ಯಾನವನಕ್ಕೆ ಇಂದ್ರಾವತಿ ನದಿಯ ಹೆಸರನ್ನು ಇಡಲಾಗಿದೆ. ಇದು ಅಪರೂಪದ ಕಾಡು ಎಮ್ಮೆಗಳಿಗೆ ಮತ್ತು ನೀಲಗೈ ಕೃಷ್ಣಮೃಗ ಮತ್ತು ಹೆಚ್ಚಿನ ವೈವಿಧ್ಯಮಯ ವನ್ಯಜೀವಿಗಳಿಗೆ ನೆಲೆಯಾಗಿದೆ. ಯಾವುದು? ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ. 9, ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ. ಇದು 9 ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ, ಪಾಪಿಕೊಂಡ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಇದರ ಸ್ಥಾಪನೆ ಆಗಿದ್ದು 2008, ವಿಸ್ತೀರ್ಣ 1,031 ಚದರ ಕಿಲೋಮೀಟರ್, ಸ್ಥಳ ಆಂಧ್ರ ಪ್ರದೇಶ, ರಾಜ್ಯ ಮಹೇಂದ್ರವರವಂ. ನೋಡಿ, 2016 ಪ್ರಮುಖ ಪಕ್ಷಿ ಮತ್ತು ಜೀವ ವೈವಿಧ್ಯ ಪ್ರದೇಶವೆಂದು ಗುರುತಿಸಲ್ಪಟ್ಟಿದೆ. ನೆಕ್ಸ್ಟ್ ನೋಡಿ, 10 ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ, ಕನ್ನಾ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಇದು ಸ್ಥಾಪನೆಯಾಗಿದ್ದು 1955, ವಿಸ್ತೀರ್ಣ 940 ಚದರ ಕಿಲೋಮೀಟರ್, ಸ್ಥಳ ಮಧ್ಯಪ್ರದೇಶ. ಮಧ್ಯಪ್ರದೇಶದ ಅತಿ ದೊಡ್ಡ ಕನ್ನಾ ರಾಷ್ಟ್ರೀಯ ಉದ್ಯಾನವನವು ಹುಲಿ ಸಂರಕ್ಷಿತ ಸ್ಥಾನಮಾನಕ್ಕೆ ಹೆಸರುವಾಸಿಯಾಗಿದೆ. ಇದು 1,000 ಸಸ್ಯ ಪ್ರಭೇದಗಳು ಮತ್ತು 300 ಪಕ್ಷಿ ಪ್ರಭೇದಗಳಿಗೆ ನೆಲೆಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.